ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಫ್ರೂಟ್ ಸಲಾಡ್ ಇದು, ಕಸ್ಟರ್ಡ್ ಫ್ರೂಟ್ ಸಲಾಡು. ಹಾಗೆಯೇ ಐಸ್ ಕ್ರೀಮ್ಗಿಂತನೂ ಸಹ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇಡೀ ಇಡಿಯಷ್ಟು ಸಕ್ಕರೆನ ಸುರಿದುಬಿಟ್ಟು ಸಿಹಿ ಮಾಡಿಕೊಂಡು ನಮ್ಮ ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಕೊನೆಯ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಡ್ರಿ, ಒಂದು ಗ್ಲಾಸಷ್ಟು. ಯಾಕೆ ಅಂತಾನಂದರೆ ನಾವು ಕಸ್ಟರ್ಡ್ ಪೌಡ್ರನ್ನು ಹಾಕಿದಾಗ ಅದು ಗಟ್ಟಿಯಾಗ್ಬಿಡುತ್ತೆ. ನೋಡಿರಿ, ಒಂದು 2 ನಿಮಿಷ ಹಾಲನ್ನು ಕಾಯಿಸ್ಕೋಬೇಕು ಈ ಥರ. ಒಂದು 1/2 ಲೀಟ್ರ್ ಹಾಲು, ಒಂದು ಗ್ಲಾಸಷ್ಟು, ಚಿಕ್ಕ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲನ್ನು. ಹಾಲು ಸ್ವಲ್ಪ ಕುದಿ ಬಂದ ನಂತರ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೋಬೇಕು. ಒಂದು 2 ಸ್ಪೂನ್ ಆದರೆ ಸಾಕಾಗತ್ತೆ ನೋಡಿರಿ. ಒಂದು 2 ಟೀಸ್ಪೂನಷ್ಟು ಹಾಕ್ಕೊಂಡು ಒಂದು 4 ಟೀಸ್ಪೂನ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈ ಹಾಲಿನ ಕಾಯ್ತಾ ಇರ್ತಕ್ಕಂಥ ಹಾಲಿನೊಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂತಂದರೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡದೆ ಕೈ ಬಿಡದೆ ಆಡಿಸ್ಕೊತಾ ಇರಬೇಕು ಒಂದು 2 ನಿಮಿಷ. ಯಾಕೆ ಅಂತಂದರೆ ಈ ಕಸ್ಟರ್ಡ್ ಪೌಡ್ರಲ್ಲಿ ಈ ಕಾರ್ನ್ಫ್ಲೋರು ಎಲ್ಲ ಹಾಕಿರ್ತಾರೆ, ಆದ್ದರಿಂದ ಇದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಹಾಗಾಗಿ ತಳ ಹಿಡಿದು ಬಿಡುತ್ತೆ ಬೇಗನೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಡದೇ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು, ಅಂದರೆ ಈ ಕಾಯ್ದಿರುತ್ತಲ್ವ ಆದ್ದರಿಂದ ತಕ್ಷಣವೇ ಫ್ರೂಟ್ಸ್ಗಳನ್ನ ಸೇರ್ಸೋಕ್ಕಾಗಲ್ಲ, ಒಂದು 1/2 ಅವರು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ಅದು 1/4 ಟೀಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಹಾಗೆಯೇ ಇದು ತಣ್ಣಗಾದ ನಂತರ ನೋಡಿರಿ, ಏನಾದರೂ ಕೆನೆ ಕಟ್ಟಿದರೆ, ಗಂಟುಗಳಿದ್ದರೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡಿಕೊಂಡು ನೀಟಾಗಿ ಹಾಲಿನ ಕನ್ಸಿಸ್ಟೆನ್ಸಿ ಮಾಡಿಕೊಂಡು, ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಆ್ಯಪಲ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿನ ಅದನ್ನು ಸಹ ಈ ಥರ ಸೀಳ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಸೀಳ್ಬಿಟ್ಟು ಹಾಕ್ಕೊಳ್ಳಿ, ಉಂಡೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆಯೇ ಒಂದು 4-5 ಬಾಳೆಹಣ್ಣನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದೆಲ್ಲನೂ ಸಹ ಈ ಫ್ರೂಟ್ಸನ್ನು ಈ ಕಸ್ಟರ್ಡ್ ಹಾಲಿನೊಂದಿಗೆ ಸೇರಿಸ್ಕೋಬೇಕು. ನಿಮಗೆ ಇಷ್ಟವಾಗಿರ್ತಕ್ಕಂಥ ಫ್ರೂಟ್ಸನ್ನು ಸೇರಿಸ್ಕೊಡ್ರಿ. ಒಂದು ಏನಂತಂದರೆ ಈ ಪೈನಾಪಲನ್ನು ಸೇರಿಸ್ಕೋಬೇಡ್ರಿ, ಅದು ಸೈಂಟಿಫಿಕಲಿ ನನಗೆ ಗೊತ್ತಿಲ್ಲ. ನಾನು ಅದನ್ನು ಹಾಕಿದ ನಂತರ ಅದು ಒಂದು 2-3 ಅವರ್ ಆದ ತಕ್ಷಣ ಫುಲ್ ಕಹಿ ಆಗಿಬಿಡುತ್ತೆ ಸಲಾಡು. ಆದ್ದರಿಂದ ಅದೇನು ಸೈಂಟಿಫಿಕಲಿ ನನಗಂತೂ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಪೈನಾಪಲ್ನ ಹಾಕೋಕೆ ಹೋಗಬೇಡಿ, ತುಂಬ ಕಹಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಾದ ನಂತರ. ತಕ್ಷಣವೇ ತಿಂದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಕಹಿ ಆಗಿಬಿಡುತ್ತೆ. ಹಾಗೆಯೇ ಇದನ್ನು ಇನ್ನಷ್ಟು ರುಚಿನ ಹೆಚ್ಚಿಸೋದಕ್ಕೆ ಈ ಥರ ಬಾದಾಮಿ ಮತ್ತು ಗೋಡಂಬಿನ 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಇದನ್ನು ಆವಾಗಲೇ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಡಿ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಫ್ರೂಟ್ ಸಲಾಡಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಮುಂಚೆನೇ ಹಾಕ್ಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ. ಆದ್ದರಿಂದ ಸರ್ವ್ ಮಾಡಬೇಕಾದ್ರೆ ಹಾಕ್ಕೊಟ್ಬಿಡಿ, ಇಲ್ಲಾಂದರೆ ಬೌಲ್ಗೆ ಹಾಕಿದ ನಂತರನ ಮೇಲ್ಗಡೆ ಡೆಕೋರೇಷನ್ಗೆ ಈ ಥರ ಡ್ರೈ ಫ್ರೂಟ್ಸನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಕ್ರಂಚಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸಿಹಿಗೋಸ್ಕರ ಬೆಲ್ಲನ ತುರಿದಿರ್ತಕ್ಕಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಡ್ರಿ. ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಕಡಿಮೆ ಸಿಹಿ ತಿಂತಾರೆ. ಹಾಗಾಗಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುರಿದಿರೋ ಬೆಲ್ಲ ಆಗಿರೋದ್ರಿಂದ ಬೇಗನೆ ಕರ್ಗೋಗ್ಬಿಡುತ್ತೆ. ನೋಡಿರಿ, ಈ ಥರ ಈ ಮೆಥಡು ನಿಮಗೂ ಇಷ್ಟ ಆದರೆ ನೀವು ನಿಮ್ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.